ನುಡಿಗಟ್ಟುಗಳು ವಿಶೇಷ ಅರ್ಥ ನೀಡುವ ಪದಪುಂಜವನ್ನು ಪಡೆನುಡಿ ಅಥವಾ ನುಡಿಗಟ್ಟು ಎಂದು ಕರೆಯಲಾಗುತ್ತದೆ. ಉದಾಹರಣೆಗಳು: ಅಂಗಲಾಚು, ಬೇಡು, ಮೊರೆಯಿಡು, ಕೈಕೊಡು ಅಂದರೆ ಮೋಸ ಮಾಡು, ಹೊಂಚು ಹಾಕು, ಸಮಯ ಸಾಧಿಸು, ಬಾಯಿ ಬಂಧನ, ಉಪವಾಸ, ಚಿದಂಬರ ರಹಸ್ಯ, ಅರ್ಥವಾಗದ ಗುಟ್ಟು, ಎತ್ತಿಕಟ್ಟು, ಪ್ರಚೋದಿಸು, ಕತೆ ಕಟ್ಟು, ಸುಳ್ಳು ಹೇಳು, ದಂಗಾಗು, ಅಚ್ಚರಿಪಡು, ದಿಕ್ಸೂಚಿ, ಮಾರ್ಗದರ್ಶಿ, ಪುಡಿಪುಡಿಯಾಗು, ಚೂರಾಗು, ನಾಶವಾಗು, ದಿಕ್ಕು ತೋರದಂತಾಗು, ಏನೂ ತಿಳಿಯದಂತಾಗು, ಹೌಹಾರು, ಎದೆಗುಂದು, ಬಿರುಮಳೆ, ಚಂಡಮಾರುತ ಮಳೆ, ಸಿಡಿದೇಳು, ಸಿಟ್ಟಿಗೇಳುವುದು, ತಲೆದೂಗು, ಮೆಚ್ಚುಗೆ ಸೂಚಿಸು, ನಾಯಿ ಜನ್ಮ, ಹೀನಬಾಳು, ಕಾಲಿಗೆ ಬುದ್ಧಿ ಹೇಳುವುದು, ಓಡಿ ಹೋಗು, ಕಣ್ಣು ಕೆಂಪಾಗಿಸು, ಸಿಟ್ಟಿಗೇಳುವುದು, ಬಸವನ ಹಿಂದೆ ಬಾಲ, ಎಡೆಬಿಡದ ಸಂಗಾತಿ, ಮೂಕ ಪ್ರೇಕ್ಷಕ, ಅನ್ಯಾಯವನ್ನು ಕಂಡು ಸುಮ್ಮನಿರುವುದು, ನೆತ್ತರು ಬಸಿ, ಶ್ರಮಪಡು, ಎದೆ ಭಾರವಾಗು, ದುಃಖವಾಗುವುದು, ಅನ್ನದ ದಾರಿ, ಬದುಕುವ ಮಾರ್ಗ, ಆಹುತಿಯಾಗು, ಬಲಿಯಾಗು, ನಾಶ ಹೊಂದು, ಆಕಾಶಕ್ಕೆ ಏನೇಡು, ಅಸಾಧ್ಯವಾದ ಕೆಲಸಕ್ಕೆ ಕೈ ಹಾಕುವುದು.